ಬಿಜೆಪಿಯವರು ಹಲವು ಕೈ ಶಾಸಕರನ್ನ ಸಂಪರ್ಕಿಸಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಸಚಿವ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ರಮೇಶ್ ಜಾರಕಿಹೊಳಿ ಮನೆಗೆ ನಾನೇ ಹೋಗ್ತೀನಿ, ರಮೇಶ್ ಜಾರಕಿಹೊಳಿ ನನ್ನ ಬೆಸ್ಟ್ ಫ್ರೆಂಡ್ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ರಮೇಶ್ ಸಂಕಷ್ಟದ ಸಂದರ್ಭದಲ್ಲಿ ನಾನು ಕಲ್ಲು ಬಂಡೆ ರೀತಿ ನಿಂತಿದ್ದೆ, ನಾನು ಈಗಲೂ ರಮೇಶ್ ಜಾರಕಿಹೊಳಿ ಜೊತೆಲೇ ಇದ್ದೀನಿ, ನಾನೇ ರಮೇಶ್ ಜಾರಕಿಹೊಳಿ ಅವರನ್ನ ಭೇಟಿಯಾಗ್ತೀನಿ, ಮಾತುಕತೆ ನಡೆಸ್ತೀನಿ ಅಂತ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಡಿಸಿಎಂ ನಮ್ಮ ಪಕ್ಷದ ಅಧ್ಯಕ್ಷರು, ಮುಂದಕ್ಕೆ ನಮ್ಮ ರಾಜಕಾರಣ, ನಾವು ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಏನೇನು ಸಿದ್ಧತೆ ಮಾಡ್ಕೊಳ್ಬೇಕು, ಟೂರ್ ಯಾವ ರೀತಿ ಮಾಡಬೇಕು ಅಂತೇಳಿ ಚರ್ಚೆ ಮಾಡೋಕೆ ಬಂದಿದ್ದರು. ಆಮೇಲೆ ನನ್ನ ಬಗ್ಗೆ ಏನೇನು ಇದೆ ಅಂತ ಅಂದ್ಬಿಟ್ಟು ಆಸ್ ಎ ಬಂದು ನನ್ನ ಹತ್ರ ಜಸ್ಟ್ ನನ್ನ ವಿಚಾರನ ನನ್ನ ಕುಶಲ ವಿಚಾರಿಸೋಕೆ ಬಂದಿದ್ರು ಅಷ್ಟೇ, ಬೇರೆ ಏನೇನು ಏನಿಲ್ಲ. ನಾವೇನು ನಮ್ದೇನು ಸಿ ನಾವೇನು ಮಾತಾಡಿದ್ದೀವಿ ಅಂತ ನಾವು ಹೇಳೋಕ್ಕಾಗಲ್ಲ. ಈಗ ಎಮ್ ಎಲ್ ಎ ನೋಡಿ, ಇವರು ಅಮೆರಿಕಾ ಹೋಗಿದವರು ಬಿಟ್ಬಿಟ್ಟು ಓಡಿ ಬಂದಿದ್ದಾರೆ, ನಾನು ಮಾತಾಡಿಸ್ಬೇಕು ಅಂತ ರಂಗನಾಥ್ ಅವರು ಬಂದಿದ್ದಾರೆ, ಹಿಂಗೆ ಎಲ್ಲರೂ ಕೆಲವೆಲ್ಲ ಬರ್ತಾ ಇರ್ತಾರೆ, ಎಮ್ ಎಲ್ ಎಸ್ ಎಲ್ಲ ಬರ್ತಾ ಇರ್ತಾರೆ, ಅವ್ರ ಕ್ಷೇತ್ರದ ಸಮಸ್ಯೆಗಳಿರ್ತದೆ, ವಿಚಾರ ಇರ್ತದೆ, ಅದನ್ನ ಮಾತಾಡೋಕ್ಕೋಸ್ಕರ ಅವ್ರು ಬಂದಿದ್ದಾರೆ. ಪರಮೇಶ್ವರ ಅವರು ಅದೇ ಕಾರಣಕ್ಕೆ ಸಮಸ್ಯೆ ಇದಾವೆ ಅನ್ನೋ ಕಾರಣಕ್ಕೆ ನಿಮ್ಮ ಚರ್ಚೆ ಮಾಡಿ. ನನಗೆ ಈ ಸಿ ವಿ ಆಲ್ ಆರ್ ಫ್ರೆಂಡ್ಸ್, 78 ಜನನು ನಾವೆಲ್ಲ ಒಂದು ಮನೆಯವರು, ನಾವು ಫ್ರೆಂಡ್ಸು, ಅದಕ್ಕೆ ನಾವು ಬಂದಿದ್ದೀವಿ ಅಷ್ಟೇ. ನಮ್ಮ ಹತ್ರನೂ ಕೆಲವು ಎಮ್ ಎಲ್ ಎಸ್ ಎಲ್ಲ ಅವರವ್ರ ನೋವುಗಳು, ಅವ್ರ ಕಷ್ಟಗಳು, ಅವ್ರಿಗೆ ಏನೇನು ಒತ್ತಡ ಇದೆ ಅದೆಲ್ಲ ಡಿಸ್ಕ್ಲೋಸ್, ಅದನ್ನೆಲ್ಲ ಸುಮ್ಮನೆ ಜಸ್ಟ್ ನಾವು ಇಂಟರ್ನಲ್ ಚರ್ಚೆ, ನಾವೇನೇನು ಬೇಕೋ ನಾವು ಮಾತಾಡಿಕೊಂಡು ನಮ್ಮ ನಮ್ಮ ವಿಚಾರ ನಾವು ಮಾತಾಡ್ಕೊಂಡಿದ್ದೀವಿ, ನಾವು ಬೇರೆ ವಿಚಾರ ಮಾತಾಡ್ತೀವಿ. ಈಗ ನಾನು ಈಗ ನಾನು ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ಎನಿಥಿಂಗ್. ಪಾಲಿಟಿಕ್ಸಲ್ಲಿ ಏನೇನೋ ನಡೀತಾ ಇರ್ತದೆ, ಬಿಜೆಪಿಯವ್ರನ್ನೇ ಕೇಳಿ ಎಷ್ಟು ಜನ ನಮ್ಮ ಶಾಸಕರನ್ನ ಹೋಗಿ ಭೇಟಿ ಮಾಡಿದ್ದಾರೆ, ಏನು ಮಾತಾಡಿದ್ದಾರೆ, ಏನೇನು ಆಫರ್ ಮಾಡಿದ್ದಾರೆ, ಫಸ್ಟ್ ಅವ್ರನ್ನ ಕೇಳಿ ಪಾನ್ ಯಾವಾಗ ಪಾಲಿಟಿಕ್ಸಲ್ಲಿ ಮೂವ್ ಮಾಡಬೇಕು.